ಐರನ್ ಮಾಡ್ ಕೆಳಗಡೆ ಪೀಸ್ ಕಾಣಬಾರ್ದು. ಏನಕ್ಕೆ ಹಾಕೊಳ್ಳೋದು ಅಂದ್ರೆ ಇನ್ಸೈಡ್ ಟೈಟ್ ಲೂಸ್ ಬರಬಾರ್ದು ಅಂತ. ಓಕೆ, ಫ್ಲಾಟ್ ಆಗಿರ್ಬೇಕು. ಒಂದು ಇದಾಗಿದ ತಕ್ಷಣ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡು ಈಕ್ವಲ್ ಇದೆ ನೋಡ್ಕೊಳ್ಳಿ. ಯು ಹ್ಯಾವ್ ಟು ಚೆಕ್ ಪ್ರಾಪರ್ಲಿ ಈಕ್ವಲ್. ಆದ್ಮೇಲೆ ಇದನ್ನ ಹಿಂಗೆ ಇಟ್ಕೊಳ್ಳಿ. ಅದಕ್ಕೆ ಏನ್ ಮಾಡೋದು, ಫಸ್ಟ್ ಇದನ್ನ ಸೆಂಟರ್ ನಾಚ್ ಇದು ಸೆಂಟರ್ ನಾಚ್. ಇದರಿಂದ ಸ್ಟಾರ್ಟ್ ಮಾಡಬೇಕು. ಇದು ಹ್ಯಾಂಡ್ಲಿಂಗ್ ವೆರಿ ಇಂಪಾರ್ಟೆಂಟ್. ಫ್ರೀ ಬಿಟ್ರೆ ಹಿಂಗೆ ಹೇಳ್ಕೊಂಡ್ಬಿಡುತ್ತೆ. ಕರೆಕ್ಟ್ ಆಗಿ ನಾಚ್ ಇದಕ್ಕೆ ಬಂದು ಸೇರ್ಬೇಕು. ಇಲ್ಲಿ ಮಾರ್ಜಿನ್ ಇರಬೇಕು. ಸ್ಟಿಚ್ ಪಕ್ಕದಲ್ಲೇ ಬಿಡಬೇಕು. ಫ್ಯೂಸಿಂಗ್ ಮೇಲೆ ಬಿಡ್ಬಿಡೋದು, ಫ್ಯೂಸಿಂಗ್ ಇಂದ ಕೆಳಗಡೆ ಇರಬೇಕು. ಟರ್ನ್ ಸೀದ ಶೇಪ್. ದೆನ್ ಯು ಹ್ಯಾವ್ ಟು ಡೂ ಒನ್ ಟಾಪ್ ಸ್ಟಿಚ್ ಫ್ರಮ್ ಹಿಯರ್. ಕೆಳಗಡೆ ಇದನ್ನ ಫ್ಲಾಟ್ ಆಗಿ ಇಟ್ಕೊಂಡು ಇದನ್ನ ಹಿಂಗ್ ಮಾಡ್ಕೊಡು. ಗೊತ್ತಾಗ್ತಾ ಇದನ್ನ ಹಿಂಗೆ ಕ್ಲೋಸ್ ಮಾಡಬೇಕು. ಈಗ ಕ್ಲೋಸ್ ಮಾಡುವಾಗ ಇದನ್ನ ಹಿಂಗೆ ಫ್ಲಾಟ್ ಆಗಿ ಇಟ್ಕೊಂಡು, ಇದು ಜಾಸ್ತಿ ಲೂಸ್ ಬರಬಾರ್ದು, ಹಿಂಗೆಲ್ಲ ಲೂಸ್ ಬರಬಾರ್ದು. ಇದನ್ನ ಕ್ಲೋಸ್ ಮಾಡುವಾಗ ಟೈಟಾಗಿ ಕ್ಲೋಸ್ ಮಾಡಿ.
ಕಾರ್ನರ್ ಎಲ್ಲ ಥ್ರೆಡ್ ಕೊಡ್ತೀವಿ, ಕರೆಕ್ಟಾ? ಎರಡು ಪೀಸಿಂಗ್ ಫ್ಲಾಟ್ ಆಗಿ ಇಟ್ಕೊಳ್ಳಿ. ಕೆಳಗಡೆ ಎಳ್ಕೊಬೇಕು, ಮೇಲ್ಗಡೆ ಕಾಣಬಾರ್ದು ಕೆಳಗಡೆ ಪೀಸ್. ಓಕೆ, ಇದನ್ನು ತಗೋಬೇಕು. ಇಲ್ಲಾಂದರೆ ಫಸ್ಟ್ ಇದನ್ನು ಹಿಂಗೊಂದು ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಫೋಲ್ಡ್ ಇಟ್. ಯು ಹ್ಯಾವ್ ಟು ಇನ್ಸರ್ಟ್. Stitch. Okay. ಬರ್ತಾ ಇದೆಯಾ? ಫೋಲ್ಡ್ ಇಟ್. ಕ್ಲಿಯರ್? ಮಾರ್ಜಿನ್. ಓಕೆ, ಇದನ್ನು ಟೇಕ್ ದಿಸ್. ಕಚ್ಚಾ ಎಲ್ಲರೂ ಓಪನ್ ಇದೆಯಾ ನೋಡಿ. ಹಾಕಿದಾಗ ನೋಡಿ, ಎರಡು ಎರಡು ಈಕ್ವಲ್ ಇರ್ಬೇಕು. ಸೀದನೆ ಬೋತ್ ಶುಡ್ ಬಿ ಈಕ್ವಲ್. ಇಫ್ ಯು ಆರ್ ಡೂಯಿಂಗ್ ಇಯರ್ ಮೆಥಡ್ ನೋ, ದಟ್ ಟೈಮ್ ಇಫ್ ಯು ಡೂ ಸಮಥಿಂಗ್ ಇಯರ್ ಲೂಸ್ ಇಯರ್ ಟೈಟ್, ದಟ್ ಟೈಮ್ ಇಟ್ ವಿಲ್ ನಾಟ್ ಮ್ಯಾಚ್. ಅರ್ಥ ಆಯ್ತಾ? ಯಾವುದು ಇಳಿಬಾರ್ದು, ಯಾವುದು ಇದು ಮಾಡಬಾರ್ದು. ನೀಟಾಗಿ ಸ್ಟಾರ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ವಲ್ಪ ದೂರಕ್ಕೆ ಇಟ್ಕೊಂಡು ನೀಟಾಗಿ ಪುಷ್ ಮಾಡಬೇಕು ಒಂದು ಶಾಟಲ್ಲಿ.